हाय फ्रेंड्स, ई रीति वीडियो हे क्रियेट माडोदंत नोडोण। मोदलिगे लाइट मोशन आप ओपन माड्कोळ्ळी, प्लस सैन कानिस्तिदेयल्ल अदर मेले क्लिक माडि। इल्ली नानु वीडियो रेशियोन 4:5 तगोंडिदीनि। नेक्स्ट क्रियेट प्रोजेक्ट मेले क्लिक माडि। इवाग इमेज ना आड माडोण, प्लस सैन मेले क्लिक माडि, इमेज एंड वीडियो में क्लिक माड़ी। निम्गे इदे इमेज बेकित्तु अंद्रे नानु डिस्क्रिप्शन बॉक्स अली लिंक कोट्टिर्तीनि, अदर मूलक डाउनलोड माड्कोळ्ळि। निमगे डाउनलोड माडोदु हेगे अंत गोत्तागलिल्ल अंद्रे अदन्नु वीडियो माडिदीनि, अदन्नु ऐ कडेल हाकिर्तीनि, प्लीज नोड्कोळ्ळि। इवाग ई इमेज ना आड माड्बेकंद्रे प्लस सैन मेले क्लिक माड़ी। इवाग डस्टबिन पक्क इरो 3 डाट मेले क्लिक माड़ी, फिल स्क्रीन अंत सेलेक्ट माड्कोळ्ळी। इवाग निम नोड़बोदु इमेज बरी 2 सेकेंड्स बंदिरुत्ते, अदन्न हेगे जास्ती माडोदंत नोडोण। इमेज ना सेलेक्ट माड्कोळ्ळी, इवाग एंडल इड्कोंडु ई रीति ड्राग माड्ता होद्रे जास्ती आगुत्ते अष्टे। इल्ली ननगे 10 सेकेंड तनक बेकु, सो नानु 10 सेकेंड तनक नियर्ली इड्कोंडु उळिदिद पार्टन कट माड्कोंतीनि। 10 सेकेंड तनक इड्कोंडु ई आप्शन यूज माड्तीनि कट माड्लिक्के। इवाग इमेज ना सेलेक्ट माड्कोळ्ळि, एफेक्ट्सिगे होगि, आड एफेक्टिगे होगि, कलर आंड लाइटिगे होगि, ब्राइटनेस आर कॉन्ट्रास्ट ना सेलेक्ट माड्कोळ्ळि। इल्लि नानु ब्राइटनेस वैल्यून -0.10 इड्ता इदीनि, कॉन्ट्रास्ट कूड +0.10। इवाग सांग हाकोण, प्लस सैन मेले क्लिक माडि, आडियो मेले क्लिक माडि, निम्गे याव सांग बेको आ सांग ना सेलेक्ट माड्कोळ्ळि। इवाग निम्गे यावदाद्रु पर्टिक्युलर लाइन बेकागिरुत्ते अल्वा, सो ओंदसति प्ले माड्कोंडु नोड्कोळ्ळि निम्गे याव लाइन इंद बेकंत, आवाग नीटागि गोत्तागुत्ते निमगे। ननगे इल्लिंद बेको, सो ಅಲ್ಲಿವರೆಗೂ ಇಟ್ಕೊಂಡು ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ। ಈ ಆಪ್ಷನ್ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಂತಿದ್ದೀನಿ ಉಳಿದಿರೋ ಪಾರ್ಟ್ನ ಹಿಂದ್ಗಡೆ ಇರೋದು, ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂತಿದ್ದೀನಿ। ಇವಾಗ ನೀವು ನೋಡಬಹುದು ಫುಲ್ ಸಾಂಗ್ ಬಂದಿರುತ್ತೆ, ನನಗೆ ಅಷ್ಟೊಂದು ಬೇಡ, ಸೋ 10 ಸೆಕೆಂಡ್ ತನಕ ಇಟ್ಕೊಂಡು ಉಳಿದಿದ್ದ ಪಾರ್ಟ್ನ ಕಟ್ ಮಾಡ್ಕೊಂತಿದ್ದೀನಿ। ಇವಾಗ ಲಿರಿಕ್ ಹಾಕೋಣ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಎಐ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ। ಇಲ್ಲಿ ನಾನು ಲಿರಿಕ್ಸ್ ನ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಅಲ್ವಾ ನಾವು ಏನಾದರೂ ಟೈಪ್ ಮಾಡಕ ಹೋದ್ರೆ, ಅದಕ್ಕೆ ನಾನು ಗೂಗಲ್ ಇಂದ ಸರ್ಚ್ ಮಾಡಿ ಈ ತರ ತೆಗೆದು ಇಟ್ಕೊಂಡಿದ್ದೀನಿ। ಇಲ್ಲಿ ನಮಗೆ ಯಾವ ಲಿರಿಕ್ ಬೇಕೋ ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೆಲೆಕ್ಟ್ ಆಗುತ್ತೆ। ಇವಾಗ ನೋಡಬಹುದು ನೀವು ನನಗೆ ಇಲ್ಲಿ ತನಕ ಬೇಕು, ಸೋ ನಾನು ಎರಡು ವರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ। ಇವಾಗ ಮತ್ತೆ ಅಲೈಟ್ ಮೋಷನ್ ಬಂದು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಪೇಸ್ಟ್ ಅಂತ ಹೇಳುತ್ತೆ, ಸೊ ಪೇಸ್ಟ್ ಕೊಡ್ತೀನಿ। ಇವಾಗ ಎಲ್ಲ ಕ್ಯಾಪ್ಸಲ್ಲಿದೆ ಅಲ್ವಾ, ನಾನು ಅದಕ್ಕೆ ಏನು ಮಾಡ್ತೀನಿ ನೋಡಿ, ಸ್ಟಾರ್ಟಿಂಗ್ ಲೆಟರ್ ಮಾತ್ರ ಕ್ಯಾಪ್ಸಲ್ಲಿ ಇಟ್ಕೊಂಡಿದ್ದೀನಿ। ಇಲ್ಲಿ ರೋಬೋಟ್ ರೆಗ್ಯುಲರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕೆಳಗೆ ವಿ ಆಲ್ ಫಾಂಟ್ಸ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಇಲ್ಲಿ ಆಲ್ ಫಾಂಟ್ಸ್ ಪಕ್ಕ ಸರ್ಚ್ ಬಾರ್ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, NANUM ಅಂತ ಸರ್ಚ್ ಮಾಡ್ಕೊಳ್ಳಿ। ಆವಾಗ ಈ ರೀತಿ ಬರ್ತಾ ಹೋಗ್ತವೆ, ಇದು ಯಾವುದೇ ನಾನು ಫಾಂಟ್ಸ್ ಏನು ಹಾಕ್ಕೊಂಡಿಲ್ಲ, ಇದರಲ್ಲೇ ಇದೆ ಇವೆಲ್ಲ। ಇಲ್ಲಿ ನಾನು ಬ್ರಷ್ ಸ್ಕ್ರಿಪ್ಟ್ ರೆಗ್ಯುಲರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಲಾಸ್ಟ್ ಒನ್ನು। ಇವಾಗ ಅದ್ರ ಪಕ್ಕ ಇರೋದು 18 PT ಅಂತ ಇದೆಯಲ್ಲ ಅದು ಫಾಂಟ್, ನಾವು ಸೈಜ್ನ ದೊಡ್ಡದು ಮಾಡ್ಕೊಬೋದು ಅಥವಾ ಚಿಕ್ಕದು ಮಾಡ್ಕೊಬೋದು, ನಾನಿಲ್ಲಿ 40 PT ಇಟ್ಕೊಂಡಿದ್ದೀನಿ। ಅದ್ರ ಪಕ್ಕ ಇರೋದು ಕಲರ್ ಬಾಕ್ಸ್ ಅಂತ, ಅಂದರೆ ನಿಮಗೆ ಯಾವ್ಯಾವ ಕಲರ್ಸ್ ಬೇಕನ್ಸುತ್ತೋ ಅದೆಲ್ಲ ಇಲ್ಲಿರುತ್ತೆ, ನಾನಿಲ್ಲಿ ವೈಟ್ ಇಟ್ಕೊಂಡಿದ್ದೀನಿ। ಅದಾದಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಟೆಕ್ಸ್ಟ್ನ ಪ್ಲೇಸ್ ಮಾಡ್ಕೊಳ್ಳಿ, ಪ್ಲೇಸ್ ಮಾಡ್ಕೊಂಡಾದಮೇಲೆ ರೈಟ್ ಮಾರ್ಕ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ। ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಲಿರಿಕ್ ಎಲ್ಲಿವರೆಗೂ ಬರುತ್ತೆ ಅಂತ, ಇಲ್ಲಿವರೆಗೂ ಬಂದಿದೆ ನನಗೆ, ಸೊ ಇಲ್ಲಿವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊತಿದ್ದೀನಿ।
ಇವಾಗ ಇನ್ನೊಂದು ಲಿರಿಕ್ನ ಈಸಿಯಾಗಿ ಹಾಕೋದು ಹೇಳ್ಕೊಡ್ತೀನಿ. ಹೇಗೆ ಅಂದರೆ ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿ ಡಬಲ್ ಬಾಕ್ಸ್ ಮತ್ತು ಪ್ಲಸ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನೆಕ್ಸ್ಟ್ ಲಿರಿಕ್ಸ್ ಎಲ್ಲಿಗೆ ಬರುತ್ತೆ ಅಂತ. ಇಲ್ಲಿಗೆ ಬರುತ್ತೆ. ಸೊ ಅಲ್ಲಿವರೆಗೂ ಇಟ್ಕೊಂಡು ಅದೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಪೇಸ್ಟ್ ಆಗಿರೋ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮತ್ತೆ ಗೂಗಲ್ ಪೇಜಿಗೆ ಹೋಗಿ ನೆಕ್ಸ್ಟ್ ಲಿರಿಕ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಆ ಲೈಟ್ ಮೋಷನ್ಗೆ ಹೋಗಿ ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು. ಇದೆಲ್ಲ ಕ್ಯಾಪ್ಸ್ ಇರೋದನ್ನ ಸ್ಮಾಲಲ್ಲಿ ಮಾಡಿ ಅಷ್ಟೇ. ಅದಾದಮೇಲೆ ನಿಮ್ಮದೇನಾದರೂ ಎಡಿಟಿಂಗ್ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ ಅದನ್ನು ಮಾಡ್ಕೊಳ್ಳಿ. ಇವಾಗ ಮತ್ತೆ ಪ್ಲೇ ಮಾಡಿಕೊಂಡು ಇದು ಲಿರಿಕ್ ಎಲ್ಲಿವರೆಗೂ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿವರೆಗೂ ಬಂದಿದೆ. ಸೊ ಕಟ್ ಮಾಡ್ಕೊತೀನಿ. ಇದೇ ರೀತಿ ನಾನು ಎಲ್ಲ ಲಿರಿಕ್ನ ಹಾಕ್ಕೊಂಡು ಬರ್ತೀನಿ. ಅವಾಗ ಈ ರೀತಿ ಕಾಣಿಸುತ್ತೆ ವಿಡಿಯೋ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಎಲ್ಲ ಲಿರಿಕ್ ಹಾಕೋದು ಹೇಳಿಲ್ಲ. ಇವಾಗ ಈ ರೀತಿ ಕಾಣಿಸ್ತಿದೆ. ಫಸ್ಟ್ನೇ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಟೆಕ್ಸ್ಟಿಗೆ ಹೋಗಿ, ಟೆಕ್ಸ್ಟು ಟ್ರಾನ್ಸ್ಫಾರ್ಮ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಫೇಸ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವ್ಯಾಲ್ಯೂನ ಚೇಂಜ್ ಮಾಡಿ, ಎಷ್ಟು ಅಂದರೆ 0.2%. ಇಟ್ಟಾದಮೇಲೆ ನಿಮ್ಮದು ಲಿರಿಕ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡ್ಕೊಳ್ಳಿ. ನಂದು 0 ಸ್ಟಾರ್ಟ್ ಆಗಿದ್ದೆ. ಸೊ ಅಲ್ಲಿ ಇಟ್ಕೊಂಡು ಡೈಮಂಡ್ ಶೇಪ್ ಪ್ಲಸ್ ಕಾಣಿಸ್ತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಟೆಕ್ಸ್ಟ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ. ಮಧ್ಯನೂ ಅಲ್ಲ, ಸ್ವಲ್ಪ ಹಿಂದೆ ಇಟ್ಕೊಂಡು ಈ ಫೇಸ್ ವ್ಯಾಲ್ಯೂನ 100% ಮಾಡ್ಕೊಳ್ಳಿ. ಇವಾಗ ಕೆಳಗೆ ಬನ್ನಿ, ಸ್ಕೇಲ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೆಷ್ಟು ಅಂದರೆ 10 ಇಡಬೇಕು ಅಷ್ಟೇ. ನೆಕ್ಸ್ಟು ಓವರ್ ರೈಡ್ ಫೀಲ್ ಕಲರ್ನ ಆನ್ ಮಾಡ್ಕೊಳ್ಳಿ. ಅದ್ರ ಕೆಳಗಿರೋದು ಗ್ರೀನ್ ಕಲರ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪೆನ್ನು ಆಮೇಲೆ ಈ ಥರ ಎಲ್ಲ ಕಾಣಿಸ್ತಿದೆಯಲ್ಲ ಅದರಲ್ಲಿ 3rd ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 1st ಸರ್ಕಲ್ ಕಾಣಿಸ್ತಾ ಇದೆಯಲ್ಲ ಇದು, ಇದನ್ನು 100 ಮಾಡಿ. ನೆಕ್ಸ್ಟು 2nd ಅಷ್ಟೇ ಇರುತ್ತೆ 255. 3rd ಅದನ್ನು 0 ಮಾಡಿ. ಇಲ್ಲಿ ರೈಟ್ ಮಾರ್ಕ್ ಕಾಣಿಸ್ತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸೆಲೆಕ್ಟ್ ಆಗಿರುತ್ತೆ ಅದು, ಅಂದರೆ ಟ್ರಾನ್ಸ್ಪರೆಂಟ್ ಕಲರು. ಇವಾಗ ಕೆಳಗೆ ಬನ್ನಿ, ಈಸ್ ಇನ್ನ ನಾವು +100%, ಈಸ್ ಔಟ್ನ ನಾವು +100%. ಕೆಳಗೆ ಓವರ್ ಲ್ಯಾಪ್ ಅಂತ ಇದೆಯಲ್ಲ ಅದನ್ನು 204% ಇಡಬೇಕು. 204 ರ್ಯಾಂಡಮ್ ಆರ್ಡರ್ನ ಆನ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಬನ್ನಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಒಪ್ಯಾಸಿಟಿ ಆರ್ ವಿಸಿಬಿಲಿಟಿ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಫೇಡ್ ಇನ್ ಆರ್ ಔಟ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನಾವು 0 ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಬ್ಯಾಕ್ ಬನ್ನಿ, 3 ಕಾಣಿಸ್ತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡನೇ ಟೆಕ್ಸ್ಟಿಗೆ ಹೋಗ್ಬಿಟ್ಟು ಎಫೆಕ್ಟ್ಸ್ನಾಗ ಹೋಗಿ 3 ಹೋಗಿ ಪೇಸ್ಟ್ ಎಫೆಕ್ಟ್ಸ್. ಇದೇ ರೀತಿ ನೀವು ಎಲ್ಲ ಲಿರಿಕ್ಗೂ ಕ್ಲಿಕ್ ಮಾಡ್ಕೊಬೇಕು, ಎಫೆಕ್ಟ್ಸಿಗೆ ಹೋಗ್ಬೇಕು, 3 ಹೋಗ್ಬೇಕು, ಪೇಸ್ಟ್ ಎಫೆಕ್ಟ್ಸ್ ಅಷ್ಟೇ. ಇವಾಗ ಫುಲ್ ವಿಡಿಯೋ ಈ ರೀತಿ ಕಾಣಿಸ್ತಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಖುಷಿಯಾಗುತ್ತೆ ಕಮೆಂಟ್ಸ್ ನೋಡಿದರೆ. ಇವಾಗ ಸೋಷಿಯಲ್ ಮೀಡಿಯಾ ಲೋಗೋ ಮತ್ತು
ಚಾನಲ್ ನೇಮ್ನ ಹೇಗೆ ಹಾಕೋದಂತ ನಾ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಐ ಕಡಲ್ಲಿ ಹಾಕಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇಲ್ಲಿ ತೋರಿಸಿಲ್ಲ. ಇವಾಗ ಈ ವಿಡಿಯೋನ ಹೇಗೆ ನಾವು ಗ್ಯಾಲ್ರಿಗೆ ಸೇವ್ ಮಾಡೋದಂತ ನೋಡೋಣ. ಇಲ್ಲಿ ಸೆಟ್ಟಿಂಗ್ ಐಕಾನ್ ಪಕ್ಕ ಇರೋ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇದೇ ಸೆಟ್ಟಿಂಗ್ಸ್ ಇಟ್ಕೊಂಡ್ರಿ ಅಂದರೆ ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಇಟ್ಕೊಂಡು ಟ್ರೈ ಮಾಡಿ ನೋಡಿ. ಅದಾದಮೇಲೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಅದ್ರ ಮ್ಯಾಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಯೂಸ್ ಆಗ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ.